ಫ್ರೆಂಡ್ಸ್, ಹಲೋ ವಿವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಇವತ್ತಿನ ದಿನ ತುಂಬ ಸುಲಭವಾಗಿ ಈ ಬಾಳೆದಿಂಡಿನ ಹೂವನ್ನು ಹೇಗೆ ಕ್ಲೀನ್ ಮಾಡೋದು. ಇವ್ರನ್ನ ಮತ್ತೆ ನಮಸ್ಕಾರ. ಮೊದಲಿಗೆ ಸ್ನೇಹಿತರೆ, ಈ ರೀತಿ ಬಾಳೆದಿಂಡಿಗೆ ಫಸ್ಟು ನಾವು ಕೈಗೆ ಎಣ್ಣೆ ಹಚ್ಕೋಬೇಕಾಗತ್ತೆ. ನೋಡಿ, ಈ ಒಂದು 2-3 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಕೈಗೆ ನೀಟಾಗಿ ಸವ್ರ್ಕೊಂಡು ಆನಂತರ ಮಾಡ್ಕೊಳ್ಳೋಣ. ಕೊಬ್ಬರಿ ಎಣ್ಣೆಯ ಕೈಗೆ ಹಚ್ಕೊಂಡು ಕರಿ ಆಯ್ತದೆ ಅಂತ ಕ್ಲೀನ್ ಮಾಡಬೇಕು. ಸ್ನೇಹಿತರೆ, ಮೊದಲಿಗೆ ಈ ರೀತಿ ಪೆಟಲ್ಸ್ನ ಓಪನ್ ಮಾಡ್ಕೊಳ್ತಾರೆ. ನೋಡಿ, ಈ ರೀತಿ ಓಪನ್ ಮಾಡಿ ಒಂದೇ ಒಂದು ಪೆಟಲ್ಸ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಇದನ್ನು ತೋರಿಸ್ತಾ ಇರೋದು. ನೋಡಿ, ಈ ರೀತಿ ತೆಗಿತಿದ್ದಾರೆ. ನೋಡಿ, ಈ ಥರ ತೆಗೆದಾಕ್ಬೇಕು ಈಚೆಗೆ. ಹಾಂ, ಕೈ ಬತ್ತದೆ ಇದೀಗ, ಈಗ ತೆಗೆದ್ವಿ, ಬಿಸಾಕ್ಬಿಟ್ಟು ಅವ ಜೋಳ ಮಾಡ್ಕೋಬೇಕು. ಕೊಡಿಲಿ ನೋಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ವಾ, ನೋಡಿ ಇದು ಬಂದು ಬಾಳೆ ಹೂ. ಬಾಳೆ ಹೂವಿನಲ್ಲಿ ಈ ರೀತಿ ಒಂದು ದಿಂಡು ಇರುತ್ತೆ. ಈ ದಿಂಡು ತಲೆ ಇರುತ್ತೆ. ತಲೆ ಅಂದರೆ ಸ್ವಲ್ಪ ದಪ್ಪ ಹೆಡ್ ಇರುತ್ತೆ ಅಂತ ಹೇಳಿ ಅರ್ಥ. ಇದಕ್ಕೆ ತಲೆ ಇದೆಯಾ ಅಂತ ಆಮೇಲೆ ಇದು ಮಾಡಬೇಡಿ. ಸೊ ಇದನ್ನು ಈ ರೀತಿ ತೆಗೆದು ತೆಗೆದು ಇಟ್ಕೋಬೇಕಾಗತ್ತೆ. ಇದನ್ನು ಬಿಸಾಕಬೇಕು. ಇದನ್ನು ಉಪಯೋಗಿಸೋದ್ರಿಂದ ಕಹಿ ಬರುತ್ತೆ. ನೋಡಿ, ಈಗ ಪ್ರತಿಯೊಂದನ್ನು ಹೇಗೆ ಓಪನ್ ಮಾಡ್ತಾರೆ ಅಂತ ತೋರಿಸ್ತಾರೆ. ನೋಡಿ, ಈ ರೀತಿ ಮೇಲ್ಗಡೆ ಎಲೆ ಏನಿದೆ ಅದನ್ನು ತಕ್ಕೊಂಡ್ಬಿಟ್ಟು ಒಂದೇ ಸತಿ ಈ ಹೂವನ್ನ ನೋಡಿ ಈ ರೀತಿ ಬಿಡಿಸ್ಕೊಂಡು ಈ ರೀತಿ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗೋಣ. ಈ ರೀತಿ ಒಂದೇ ಸತಿ ಬಿಡಿಸಿಟ್ಕೊಂಡ್ಬಿಟ್ರೆ ನಿಮಗೆ ತುಂಬ ಸುಲಭವಾಗಿ ಬೇಗ ಬೇಗನೆ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಹೆಚ್ಚು ಮಾಡ್ತಾರೆ. ಇದನ್ನು ಸತತವಾಗಿ ಉಪಯೋಗಿಸ್ತಾ ಬಂದರೆ ಕಿಡ್ನಿಲಿರೋ ಸ್ಟೋನು ತುಂಬಾ ಬೇಗ ಕ್ಯೂರ್ ಆಗುತ್ತೆ, ಗಾಲ್ ಬ್ಲಾಡರ್ ಕ್ಲೀನ್ ಆಗುತ್ತೆ. ಸೊ ಗರ್ಭವತಿ ಆಗಿದ್ದರೆ ದಯವಿಟ್ಟು ಇದನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಈಗ ತಲೆ ಮೇಲ್ಗಡೆ ಇದು ಕೆಳಗಡೆ ತೆಗೆದ್ಬಿಟ್ಟು ಇದ ಮಧ್ಯದಿಂದ ಉಪಯೋಗಿಸ್ಕೋಬೇಕು. ಹೌದಾ? ಚೆನ್ನಾಗಿರ್ತದೆ. ಅಂದ್ರೆ ಮಾಮೂಲಿ ಕೊತ್ತು ಕೊತ್ತುಕೊಂಡು ಸಣ್ಣಕ್ಕೆ ಉಪಯೋಗಿಸ್ಕೋಬೇಕು. ತಲೆ ಇದು ಇರೋದಿಲ್ಲ ಯಾವುದಕ್ಕೆ, ಈ ಎಳೆಯೋದಕ್ಕೆ. ಬಲ್ತಿರೋದಕ್ಕೆಲ್ಲ ಇದಿರುತ್ತೆ. ಇದನ್ನ ತೆಗಿಬೇಕು, ಇಲ್ಲ ಅಂದ್ರೆ ತುಂಬಾ ಕಹಿ ಬರುತ್ತೆ. ಓಕೆ ಫ್ರೆಂಡ್ಸ್, ನಾನೇನು ಮಾಡ್ತೀನಿ, ಆ ಕಡೆ ಈ ಕಡೆ ಸೈಡೆಲ್ಲ ತೆಗೆದು ಮಧ್ಯದಲ್ಲಿರುವಂತಹ ಈ ದಿಂಡು ಏನಿದೆ ಇದೇ ಕಹಿ ಬರೋದು. ಸೊ ಇದನ್ನೆಲ್ಲ ಸಪ್ರೇಟ್ ಮಾಡಿ ಮಾಡಿ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಕಹಿ ಬರುತ್ತೆ. ಹಾಂ ಫ್ರೆಂಡ್ಸ್, ನೋಡಿ ಇದನ್ನು ನೋಡಿದ್ರೆ ನಿಜವಾಗ್ಲೂ ಬಾಳೆಹಣ್ಣು ಇದ್ದ ಹಾಗೆ ಇದೆ. ತುಂಬ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗಂತೂ. ಈಗ ಚಾಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಉಪ್ಪಿನ ಪುಡಿ ಹಾಕಬೇಕು, ಅರಿಶಿನದ ಪುಡಿ ಹಾಕಬೇಕು ನೀರೊಳಕ್ಕೆ, ಅಲ್ಲದೆ ಹೋಗ್ಬಿಟ್ರೆ ಅದು ಕೈಯಾಗಿ ಹೋಯ್ತದೆ. ಅದೆಲ್ಲ ಹಾಕಿ ಕ್ಲೀನಾಗಿ ತೊಳೆದು ಮಾಡಿದ್ರೆ ಸರಿ ಹೋಗ್ತದೆ. ಗುತ್ತರಿಸಿ ಅದಕ್ಕೆ ಹಾಕ್ಬೇಕು, ಈಗ ಚೆನ್ನಾಗಾಯ್ತದೆ. ಸರಿ, ಅರ್ಥ ಆಗ್ತಿದೆಯಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿ ಚಾಪ್ ಮಾಡ್ಕೊಳ್ಳು, ಅಂದರೆ ಹಚ್ಕೊಂಡು ನೀಟಾಗೆ. ಇದನ್ನು ನೀರಿಗೆ ಹಾಕ್ಬೇಕಾ? ಹ್ಞೂ, ನೀರಿಗೆ ಹಾಕ್ಬೇಕಿ. ಹಾಂ ಸರಿ ಸರಿ, ನೀರಿಗೆ ಹಾಕಿಲ್ಲ ಅಂದರೆ ಅರಿಶಿನದ ಪುಡಿ ಉಪ್ಪು ಹಾಕಿ ಮಡಗಿದ್ದೀವಲ್ಲ ಆ ನೀರೊಳಗೆ ಹಾಕಿದ್ರೆ ಹಾಂ ಚೆನ್ನಾಗಿರ್ತದೆ. ಹಾಂ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಇದೆಲ್ಲ ವೇಸ್ಟು. ಆ ಏನು ಆ ಬೀಟ್ಸ್ ಅಂದರೆ ಆ ಹೂವದ ಮಧ್ಯದಲ್ಲಿತ್ತಲ್ಲ ಅದದು. ಸೊ ಈಗೆಲ್ಲ ಇದನ್ನೇ ಮಾಡಿಟ್ಕೊಳ್ತಾರೆ.